ಮಳೆಗಾಗಿ ಪರ್ಜನ್ಯ ಹೋಮದ ಮೊರೆ ಹೋಗಿದೆ ರಾಜ್ಯ ಸರ್ಕಾರ. ಮೂಢನಂಬಿಕೆ ವಿರೋಧಿ ಸರ್ಕಾರವೇ ಈಗ, ಮೂಢನಂಬಿಕೆಗೆ ಕಟ್ಟುಬಿತ್ತ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ಹೋಮ ನಡೆಸಲ್ಲ ಅಂತ ಹೇಳಿರುವಂತಹ ಸಿಎಂಗೆ ಈಗ ಹೋಮದ ವಿಷಯ ಗೊತ್ತಿಲ್ವ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ಬಾರದೆ ಈ ಹೋಮವನ್ನ ನಡೆಸಲಾಗ್ತಾ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನ ಜನ ಎತ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡದೆ ನೀರಾವರಿ ನಿಗಮ ಈ ಹೋಮವನ್ನ ನಡೆಸೋದಕ್ಕೆ ಹಾಗಾದ್ರೆ ತಯಾರಿಯನ್ನ ನಡೆಸ್ಕೊಂಡಿದ್ಯಾ? ಭಾಗಮಂಡಲ ಮಹಾಬಲೇಶ್ವರದಲ್ಲಿ ಪರ್ಜನ್ಯ ಹೋಮಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕರ್ನಾಟಕ ನೀರಾವರಿ ನಿಗಮದಿಂದ ನಡೀತಾ ಇದೆ ಈ ಪರ್ಜನ್ಯ ಹೋಮ ಮಾಡಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. ಕೇರಳ ಪಂಡಿತರನ್ನ ಕರೆಸಿ ಹೋಮ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. 20 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಹೋಮ ಮಾಡಿಸೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಮಳೆಗಾಗಿ ಪರ್ಜನ್ಯ ಹೋಮ ಮಾಡಿಸೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಕೃಷ್ಣಾ ನದಿ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಜೂನ್ 2ರಂದು ಈ ಹೋಮ ನಡೆಯಲಿದೆ. ಅಂದರೆ ನಾಳೆ ಈ ಹೋಮ ನಡೀತಾ ಇರುವಂಥದ್ದು. ಕಾವೇರಿ ನದಿ ಉಗಮ ಸ್ಥಾನವಾದ ಭಾಗಮಂಡಲದಲ್ಲಿ ಕೂಡ ಜೂನ್ 4ನೇ ತಾರೀಕಿನಂದು ಪರ್ಜನ್ಯ ಹೋಮ ನಡೀತಾ ಇದೆ. ಒಟ್ಟು 2 ಹಂತದಲ್ಲಿ ಈ ಹೋಮ ನಡೀತಾ ಇರುವಂಥದ್ದು. ತಲಾ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಹೋಮವನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಪರ್ಜನ್ಯ ಹೋಮ ನಡೆಸಿದರೆ ಹಾಗಾದರೆ ಮಳೆ ಬರುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮೂಢನಂಬಿಕೆಯ ವಿರೋಧಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಈಗ ಮೂಢನಂಬಿಕೆಯತ್ತ ಮೊರೆ ಹೋಗಿದ್ದಾರಾ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಮಳೆಗಾಗಿ ಸರ್ಕಾರದಿಂದಲೇ ಹೋಮ ನಡೀತಾ ಇರುವಂಥದ್ದು. ಸಿಎಂ ಮತ್ತು ಸಚಿವ ಪಾಟೀಲ್ಗಾಗಿ ಈ ಪೂಜೆಯನ್ನ ಮಾಡ್ತಿಲ್ಲ. ನಾಡಿನ ಜೀವನಾಡಿ ಕೃಷ್ಣೆ ಕಾವೇರಿಗಾಗಿ ಪೂಜೆಯನ್ನ ಮಾಡ್ತಿದ್ದೇವೆ. ಈ ಪೂಜೆ ಇನ್ ಮುಂದೆ ನಿರಂತರವಾಗಿ ನಡೆಯಲಿದೆ. ಸುವರ್ಣ ನ್ಯೂಸ್ಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಬಳಿಯೂ ಈ ಬಗ್ಗೆ ಚರ್ಚೆಯನ್ನು ಮಾಡಿ ಅನುಮತಿಯನ್ನು ಪಡೆದಿದ್ದೇವೆ. ತಲಕಾವೇರಿಯಲ್ಲಿ ಪ್ರತಿ ವರ್ಷ ತೀರ್ಥೋದ್ಭವದಂದು ಪೂಜೆಯಾಗುತ್ತೆ. ರಾಜ್ಯದ 2 ಜೀವನಾಡಿಗಳಿಗೆ ಪೂಜೆ ಸಲ್ಲಿಸುವುದು ತಪ್ಪಲ್ಲ. ಡ್ಯಾಂ ತುಂಬಿದ್ರೆ ಬಾಗಿನ ಅರ್ಪಣೆ ಮಾಡಲ್ವಾ? ಇದು ಹಾಗೆಯೇ ಸುವರ್ಣ ನ್ಯೂಸ್ಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಎಸ್, ಸುವರ್ಣಿಸ್ಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಸಂಬಂಧ ಏನು 2 ಕಡೆ ಈ ಪರ್ಜನ್ಯ ಹೋಮವನ್ನು ನಡೆಸಲಾಗ್ತಾ ಇದೆ. ಸಿಎಂ ಬಳಿ ಚರ್ಚೆಯನ್ನು ನಡೆಸಿದ್ದೇನೆ, ಅವರ ಬಳಿ ಅನುಮತಿಯನ್ನು ಪಡೆದು ಈ ಹೋಮವನ್ನು ನಾವು ನಡೆಸ್ತಾ ಇದ್ದೇವೆ. ತಲಕಾವೇರಿಯಲ್ಲಿ ಪ್ರತಿ ವರ್ಷ ತೀರ್ಥೋದ್ಭವದಂದು ಪೂಜೆಯಾಗುತ್ತೆ. ರಾಜ್ಯದ 2 ಜೀವನಾಡಿಗಳಿಗೆ ಪೂಜೆ ಸಲ್ಲಿಸುವುದು ತಪ್ಪಲ್ಲ ಅನ್ನೋ ಮಾತನ್ನು ಕೂಡ ಎಂಬಿ ಪಾಟೀಲ್ ಹೇಳಿರುವಂಥದ್ದು. ಡ್ಯಾಂ ತುಂಬಿದರೆ ನಾವು ಹೇಗೆ ಬಾಗಿನವನ್ನು ಅರ್ಪಣೆ ಮಾಡ್ತೇವೋ ಇದು ಕೂಡ ಹಾಗೆ ನಾವು ಪೂಜೆಯನ್ನು ಸಲ್ಲಿಸುವುದು ತಪ್ಪಲ್ಲ ಅನ್ನೋ ಮಾತನ್ನು ಕೂಡ ಸಚಿವ ಎಂಬಿ ಪಾಟೀಲ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಸುಮಾರು 6 ತಿಂಗಳ ಹಿಂದೆ ಒಂದು ಬೋರ್ಡ್ ಮೀಟಿಂಗ್ನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಈ ಕಾವೇರಿ ಮತ್ತು ಕೃಷ್ಣ ಇವು ಎರಡೂ ನಮಗೆ ಜೀವನಾಡಿಗಳು, 2 ಕಣ್ಣುಗಳಿದ್ದಾಗೆ ನಮಗೆ ದೇವರಿದ್ದಾಗೆ ಅವು. ಅಲ್ಲಿ ನಾವು ಪ್ರತಿ ವರ್ಷ ತೀರ್ಥೋತ್ಸವ ಆಗ್ತದೆ. ಯಾರ್ಯಾರೋ ಪಾಪ ಪೆಂಡಲ್ ಹಾಕಬೇಕಾಗ್ತದೆ, ಯಾರೋ ಊಟ ಹಾಕಬೇಕಾಗ್ತದೆ, ಯಾರೋ ಪೂಜೆಗೆ ದುಡ್ಡು ಕೊಡಬೇಕಾಗ್ತದೆ, ಹೊಸಲ ಹಾಕಿ ಎಸ್. ಕರ್ನಾಟಕದ ಕಾವೇರಿ ಹಾಗೂ ಕೃಷ್ಣ ಎರಡೂ ಕೂಡ ಕರ್ನಾಟಕದ ಜನರಿಗೆ ಜೀವನಾಡಿ ಇದ್ದ ಹಾಗೆ, ನಮ್ಮ ದೇವರಿದ್ದ ಹಾಗೆ. ಹಾಗಾಗಿ ನಾವು ಇದಕ್ಕೆ ಪೂಜೆ ಸಲ್ಲಿಸುವುದು ತಪ್ಪಲ್ಲ. ಹೇಗೆ ತೀರ್ಥೋದ್ಭವದಂದು ಕಾವೇರಿಯಲ್ಲಿ ನಾವು ಪೂಜೆಯನ್ನು ನಡೆಸ್ತೀವೋ ಅದೇ ರೀತಿಯಾಗಿ ಈಗ ಪೂಜೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಬರಗಾಲ ಆವರಿಸಿದೆ, ಹೀಗಾಗಿ ಮಳೆಯನ್ನು ತರಿಸೋದಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ತಪ್ಪಲ್ಲ ಅನ್ನೋ ಮಾತನ್ನು ಕೂಡ ಸಚಿವ ಎಂ ಬಿ ಪಾಟೀಲ್ ಸುವರ್ಣ ನ್ಯೂಸ್ಗೆ ನೀಡಿದ ಹೇಳಿಕೆಯಲ್ಲಿ ನೀಡಿದ್ದಾರೆ. ಬರಲಿ, ರಾಜ್ಯ ಸಮೃದ್ಧಿ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಒಂದು ದೇವರಲ್ಲಿ ತುಂಬ ಸಹ, ಮತ್ತು ಈ 2 ನದಿಗಳಿಗೆ, ಕೃಷ್ಣೆಗೆ ಮತ್ತು ಜೀವನಾಡಿಗಳಿಗೆ, 2 ನಮ್ಮ ದೇವರಿದ್ದ ಹಾಗೆ. ಯಾವ ರೀತಿ ನಾವು ದೇವರನ್ನು ಪೂಜೆ ಮಾಡ್ತೀವಿ, ಕಾವೇರಿ ಮತ್ತು ಕೃಷ್ಣನ ನಾವು ನಮ್ಮ ದೇವರು ಅಲ್ಲಿ ಪೂಜೆ ಮಾಡುವಂಥದ್ದು ಆಗಬೇಕು ಅಂಥೇಳಿ ಈ ಒಂದು ನಾಳೆ ಮಹಾಬಲೇಶ್ವರಲ್ಲಿ 4ನೇ ತಾರೀಕಿಗೆ ಅಲ್ಲಿ ಬನ್ನಿ. ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಏನು
ಶ್ರೀನಿವಾಸ, ಶ್ರೀನಿವಾಸ ಹಳಕಟ್ಟಿ, ಈಗ ಪರ್ಜನ್ಯ ಹೋಮವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ಈ ತರ ಮೂಢನಂಬಿಕೆಗಳನ್ನ ವಿರೋಧಿಸುವಂತವರು, ಈಗ ಮೂಢನಂಬಿಕೆಗೆ ಹಾಗಾದ್ರೆ ಮೊರೆ ಹೋಗಿದ್ದಾರ ಸರ್ಕಾರ ಅನ್ನೋದು ಕೂಡ ಇಲ್ಲಿ ಸಂಶಯವನ್ನ ವ್ಯಕ್ತ ಮಾಡ್ತಾ ಇರುವಂತದ್ದು. ಅಂದ್ರೆ ಎಂ ಬಿ ಪಾಟೀಲ್ ಹೇಳುವಂತದ್ದು, ನಾವು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಂದ ನಾವು ಒಪ್ಪಿಗೆಯನ್ನ ಪಡೆದಿದ್ದೀವಿ ಅಂತ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಹರೀಶ್, ಒಂದು ಕಡೆ ಸರ್ಕಾರ ಹೋಮ ಹವನಗಳು ಮೂಢನಂಬಿಕೆ, ಜ್ಯೋತಿಷ ಮೂಢನಂಬಿಕೆ ಅಂತಕ್ಕಂಥ ಮಾತನ್ನು ಕೂಡ ಹೇಳುತ್ತೆ, ಮತ್ತು ಮೂಢನಂಬಿಕೆಗಳ ಪ್ರತಿಬಂಧಕ ವಿಧೇಯಕ ಕಾಯ್ದೆಯನ್ನು ಕೂಡ ಜಾರಿ ಮಾಡುವ ನಿಟ್ಟಿನಲ್ಲಿ ಬಹಳ ಒಂದು ಚಿಂತನೆಯನ್ನು ಕೂಡ ಸರ್ಕಾರ ನಡೆಸಿದೆ. ಇದೇ ಒಂದು ಸಂದರ್ಭದಲ್ಲಿ ಮಳೆಗಾಗಿ ಪೂಜೆಯನ್ನು ಮಾಡೋ ನಿಟ್ಟಿನಲ್ಲೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಮೂಢನಂಬಿಕೆಗೆ ಮೊರೆ ಹೋಗ್ತಿದೆ ಅಂತಕ್ಕಂಥ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ ಅಂತ ಹೇಳ್ಬೋದು. ಆದರೆ ಇದೇ ಈ ಹಿಂದೆ BJP ಸರ್ಕಾರದಲ್ಲೂ ಕೂಡ ಒಂದು ಮಳೆಗಾಗಿ ಸಾಕಷ್ಟು ಪೂಜೆಗಳು, ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಯಾ ದೇವಸ್ಥಾನಗಳು ಸಾಕಷ್ಟು ವಿಶೇಷ ಪೂಜೆಗಳು ನಡೆಸಲಾಗಿತ್ತು. ಅಂದು ಪ್ರತಿಪಕ್ಷ ಸ್ಥಾನದಲ್ಲಿ ಇರತಕ್ಕಂಥ ಇದೇ ಸಿದ್ದರಾಮಯ್ಯನವರು ಆ ಸರ್ಕಾರದ ಒಂದು ನಡೆಯನ್ನ ಖಂಡಿಸಿದ್ರು ಅಂತ ಹೇಳ್ಬೋದು. ಅಂದ್ರೆ ಮೂಢನಂಬಿಕೆಗೆ ಮಳೆಗಾಗಿ ಸರ್ಕಾರ ಮೂಢನಂಬಿಕೆಗಳಿಗೆ ಮೊರೆ ಹೋಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಅಂದು ಸಿದ್ದರಾಮಯ್ಯನವರು ಮಾಡಿದ್ರು. ಆದ್ರೆ ಇವತ್ತು ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಸರ್ಕಾರದ ವತಿಯಿಂದ ಕೂಡ ಮಳೆಗಾಗಿ ಮಹಾಬಲೇಶ್ವರದಲ್ಲಿ ಮತ್ತು ಭಾಗಮಂಡಲದಲ್ಲಿ ಕೂಡ ಒಂದು ಪೂಜೆಗೆ ಮತ್ತು ವಿಶೇಷ ಹೋಮ ಹವನಗಳಿಗೆ ಮೊರೆ ಹೋಗಿರೋದು ಎಷ್ಟು ಸರಿ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ, ಮತ್ತು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಒಂದ್ ಕಡೆ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ಈ ಪೂಜೆಯನ್ನ ಎಂ ಬಿ ಪಾಟೀಲ್ ಅವ್ರಿಗೋಸ್ಕರ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೋಸ್ಕರ ಮಾಡ್ತಾ ಇಲ್ಲ. ಏನು ಕರ್ನಾಟಕದ ಎರಡು ಜೀವ ನದಿಗಳೇನಿದೆ, ಕೃಷ್ಣ ಆಗಿರ್ಬೋದು ಮತ್ತು ಕಾವೇರಿ ಆಗಿರ್ಬೋದು, ಈ ಕಾವೇರಿ ಮತ್ತು ಕೃಷ್ಣಗಾಗಿ ನಾವು ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕಾಗಿ 10 ಲಕ್ಷ ರೂಪಾಯಿ, ಅಂದರೆ ಕೃಷ್ಣೆಯ ಪೂಜೆಗಾಗಿ ಒಂದು 10 ಲಕ್ಷ ರೂಪಾಯಿ ಆಗಿರ್ಬೋದು, ಮತ್ತು ಕಾವೇರಿ ಪೂಜೆಗೆ 10 ಲಕ್ಷ ರೂಪಾಯಿ ಆಗಿರ್ಬೋದು, 20 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡ್ತಾ ಇದ್ದೀವಿ. ಮತ್ತು ಈ ಪೂಜೆ ನಿರಂತರವಾಗಿ ಈ ಪೂಜೆ ನಡೀತಾನೆ ಇರುತ್ತೆ, ಈ ಒಂದು ಹೋಮ ಹವನಗಳು ನಡೀತಾನೆ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ, ಇಲ್ಲಿ ಸರ್ಕಾರ ಪೂಜೆ ಮಾಡೋದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ, ಆದರೆ ಮುಖ್ಯಮಂತ್ರಿಗಳು ಯಾವುದನ್ನ ಮೂಢನಂಬಿಕೆಗಳು ಅಂತ ಹೇಳ್ತಾರೆ, ಇವತ್ತು ಅದೇ ಮುಖ್ಯಮಂತ್ರಿಗಳು ಇವತ್ತು ಮೂಢನಂಬಿಕೆಗಳಿಗೆ ಮೊರೆ ಹೋಗ್ತಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಎದ್ದಿದೆ ಅಂತ ಹೇಳ್ಬೋದು. ಅಂದರೆ ಎಂ ಬಿ ಪಾಟೀಲ್ ಅವ್ರ ಪ್ರಕಾರ ಇಲಾಖೆ ಮಟ್ಟದಲ್ಲಿ ಈ ಪೂಜೆ ವಿಚಾರ ಬಗ್ಗೆ ಚರ್ಚೆ ಆದಾಗ ನಾವು ಪೂಜೆ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ದೀವಿ. ಮುಖ್ಯಮಂತ್ರಿಗಳ ಒಂದು ಸಲಹೆ ಮೇರೆಗೆ ಮುಖ್ಯಮಂತ್ರಿಗಳೇ ಈ ಪೂಜೆಗಾಗಿ 20 ಲಕ್ಷ ರೂಪಾಯಿಯನ್ನ ಅವರೇ ಒಂದು ಉದಾರ ಮನಸ್ಸಿಂದ ಕೊಟ್ಟಿದ್ದಾರೆ. ಹೀಗಾಗಿ ಆ ಒಂದು ಹಣದಿಂದ ಕೂಡ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಮುಖ್ಯಮಂತ್ರಿಗಳು ಹೋಮ ಹವನ ಮಾಡಲ್ಲ, ಮೂಢನಂಬಿಕೆಗಳು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇದೆ, ಇಂಥ ಒಂದು ಹೋಮ ಹವನಗಳಿಗೆ ಅವರು ಹಣವನ್ನು ಕೂಡ ಧಾರಾಳವಾಗಿ ಕೊಡ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದ್ವಂದ್ವ ನೀತಿಯನ್ನ, ದ್ವಂದ್ವ ನಿಲುವನ್ನ ತೆರೆದಿದ್ದಾರೆ ಅಂತಕ್ಕಂಥದ್ದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಹರೀಶ್, ಶ್ರೀನಿವಾಸ, ಈಗ ಒಂದು ಮಳೆ ಬರೋದಕ್ಕಾಗಿ, ಬರಗಾಲ ಆವರಿಸಿದೆ, ಮಳೆ ಬರೋದಕ್ಕಾಗಿ ಪೂಜೆ ಮಾಡೋದು ತಪ್ಪಲ್ಲ, ಯಾವುದೋ ಒಂದು ಕಾರಣದಿಂದ ಮಳೆ ಬಂದರೆ ಸಾಕು ಅಂತ ಕೂಡ ರಾಜ್ಯದ ಜನ ಆಶಿಸ್ತಾ ಇರುವಂಥದ್ದು. ಆದರೆ ಇದು ಇಲ್ಲಿ ಅದು ಪ್ರಮುಖವಾದದ್ದಂತಲ್ಲ, ಇಲ್ಲಿ ಮುಖ್ಯವಾಗಿರುವಂಥದ್ದು ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಸಹಕಾರಿ ಆಗುತ್ತೆ ಮಳೆಗೆ, ಅಥವಾ ಈ ಹಿಂದೆ ಏನಾದರೂ ಈ ರೀತಿಯಂಥ ಪೂಜೆಯನ್ನು ಮಾಡಲಾಗಿದೆಯಾ ಅನ್ನೋದು ಕೂಡ ಪ್ರಮುಖವಾಗುತ್ತೆ ಇಲ್ಲಿ. ಯಾಕಂದರೆ ಒಂದು ಪೂಜೆಗೆ ಇಲ್ಲಿ 10 ಲಕ್ಷವನ್ನು ಖರ್ಚು ಮಾಡ್ತಾ ಇರುವಂಥದ್ದು. ಎಂ ಬಿ ಪಾಟೀಲ್ ಹೇಳೋ ಪ್ರಕಾರ ಈ ಪೂಜೆ ನಿರಂತರವಾಗಿ ನಡೆಯುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅದೇ ಹರೀಶ್, ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಜೀವನಾಡಿ ಅಂತಂದ್ರೆ ಕೃಷ್ಣ ಆಗಿರುತ್ತೆ, ಮತ್ತು ಈ ಭಾಗದ ಒಂದು ಜೀವನಾಡಿ ಅಂತಂದ್ರೆ ಕಾವೇರಿ ಆಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಕಾವೇರಿ ಮತ್ತು ಕೃಷ್ಣೆ ತುಂಬಿ ಹರಿದಿದೆಯಾದಲ್ಲಿ ಈ ಒಂದು ನಾಡು ಸಮೃದ್ಧತೆಯಿಂದ ಮೆರೆಯುತ್ತೆ, ಸಮೃದ್ಧತೆಯಿಂದ ಕೂಡುತ್ತೆ, ರೈತರ ಮುಖದಲ್ಲೂ ಕೂಡ ಮಂದಹಾಸ ಉದ್ಭವ ಮಂದಹಾಸವನ್ನು ಕೂಡ ಕಾಣಬಹುದು ಅನ್ನೋ ದೃಷ್ಟಿಯಿಂದ ಈ ಪೂಜೆಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಏನೋ ನಿಜ. ಆದ್ರೆ ಈ ಪೂಜೆ ಮಾಡೋದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಆದ್ರೆ ಹಿಂದಿನ ಒಂದು BJP ಸರ್ಕಾರದಲ್ಲಿ ಏನು ಮಳೆಗಾಗಿ ವಿಶೇಷ ಪೂಜೆಗಳನ್ನ ಸರ್ಕಾರದ ವತಿಯಿಂದ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದಾಗ ಅಂದು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಇದೇ ಸಿದ್ದರಾಮಯ್ಯನವರೇ ಒಂದು ವಿರೋಧ ಮಾಡಿದ್ರು. ಅಂದರೆ ಪೂಜೆ ಮಾಡಿಬಿಟ್ರೆ ಮಳೆ ಬರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೂಡ ಪೂಜೆಯನ್ನು ಮಾಡಬೇಡಿ, ಮಳೆ ಬರೋ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಬೇಕು ಆ ಕ್ರಮಗಳನ್ನು ಕೈಗೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಇದೇ ಮುಖ್ಯಮಂತ್ರಿ ಅಂದು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದರು. ಆದರೆ ಇವತ್ತು ಮುಖ್ಯಮಂತ್ರಿಯಾಗಿ ಇದೇ ಸಿದ್ದರಾಮಯ್ಯನವರು ಅಂದು ಪೂಜೆಯನ್ನು ವಿರೋಧಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇಂಥ ಪೂಜೆಗಳಿಗೆ ಅವಕಾಶ ಕೊಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಾಡಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಆಶಯನೂ ಇರ್ಬೋದು. ಆದರೆ ತಮ್ಮ ಮಾತಿನಲ್ಲಿ ಮತ್ತು ತಮ್ಮ ವರ್ತನೆಗಳಲ್ಲಿ ದ್ವಂದ್ವ ನಿಲುವು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಅಷ್ಟೇ ಇದೀಗ ಸಾರ್ವಜನಿಕರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು. ಹರೀಶ್, ಎಸ್ ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಶ್ರೀನಿವಾಸ. ಒಟ್ಟಾರೆಯಾಗಿ ಏನು ಮಳೆಗಾಗಿ ಹೋಮವನ್ನು ಕೈಗೊಂಡಿರುವಂಥದ್ದು, ಪರ್ಜನ್ಯ ಹೋಮವನ್ನು ಕೈಗೊಳ್ಳಲಾಗಿದೆ ಮಹಾಬಲೇಶ್ವರ ಹಾಗೂ ಎರಡು ಭಾಗದಲ್ಲಿ ಈ ಒಂದು ಹೋಮವನ್ನು ಕೈಗೊಂಡಿರುವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಈಗ ಚರ್ಚೆಗೆ ಈಡಾಗಿದೆ. ಅಗತ್ಯರಲ್ಲ ಇದು, ಯಾರು ಯಾರು ಮುಖ್ಯಮಂತ್ರಿಗಳ ಸಲುವಾಗಿ ಎಂ ಬಿ ಪಾಟೀಲ್ ಸಲುವಾಗಿ ಬೇಡ್ಕೊಳ್ಳುವಂಥದ್ದಲ್ಲ ಇದು. ಮಳೆ ದೇವ್ರಿಗಾಗಿ, ನಮ್ಮ ದೇವರಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೀವಲ್ಲ ಆ ಥರ, ನಮ್ಮ ಇವೆರಡು ನಮ್ಮ ದೇವರಿದ್ದಾಗೆ
ಕೃಷ್ಣೆ ಮತ್ತು ಕಾವೇರಿ ಎರಡು ಕಣ್ಣುಗಳು, ಜೀವನಾಡಿಗಳು. ಹೀಗಾಗಿ ನಾವು ಆ ಗೌರವವನ್ನು ಸೂಚಿಸುತ್ತಾ ದುಬ್ಬ ನಾವು ಬಾಗಿನ ವಚ್ಚಪಾರ್ಪಣೆ ಮಾಡಲ್ವಾ, ಮಳೆ ತುಂಬ ತುಂಬ ರ್ಯಾಂಪ್ ತುಂಬಲ್ಲ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಏನು ಬರೋದಿಲ್ಲ, ಅವರು ಬೋರ್ಡ್ ಮೀಟಿಂಗ್ಗಳು ಅವರೇ 10 ಲಕ್ಷ ಎರಡು ಕಡೆ ಕೂಡ ನಿರಂತರವಾಗಿ ನಡೀಲಿ ಅಂತೇಳಿ, ತೀರ್ಥೋತ್ಸವ ಮತ್ತು ಇದು ಏನು ಆಗಿ ನಡೀತದೆ, ನಿರಂತರವಾಗಿ ನಡೀತದೆ, ಇವತ್ತೇನು ಪ್ರಥಮ ವರ್ಷ ಅಲ್ಲ ಇದು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಏನು ಬರೋದಿಲ್ಲ, ಅವರು ಬೋರ್ಡ್ ಮೀಟಿಂಗ್ಗಳು ಅವರೇ 10 ಲಕ್ಷ ಎರಡು ಕಡೆ ಕೂಡ ನಿರಂತರವಾಗಿ ನಡೀಲಿ ಅಂತೇಳಿ, ತೀರ್ಥೋತ್ಸವ ಮತ್ತು ಇದು ಏನು ಆಗಿ ನಡೀತದೆ, ನಿರಂತರವಾಗಿ ನಡೀತದೆ, ಇವತ್ತೇನು ಪ್ರಥಮ ವರ್ಷ ಅಲ್ಲ ಇದು. ಯಾವಾಗಲೂ ಕೂಡ ನಡೀತದೆ, ಯಾವಾಗಲೂ ಕೂಡ ನಾವು ಬಾಗಿನ ಅರ್ಪಣೆಯನ್ನು ಮಾಡ್ತೇವೆ, ಯಾವಾಗಲೂ ಕೂಡ ತೀರ್ಥೋತ್ಸವದಲ್ಲಿ ನಾವು ಅಲ್ಲಿ ನಿರಂತರವಾಗಿ ಕೊಡಗಿನಲ್ಲಿ ನಡೀತದೆ. ಹೀಗಾಗಿ ಇದರಲ್ಲೇನು ವಿಶೇಷ ಇಲ್ಲ. ನಾವು ಇದೊಂದು ನಮಗೆ ಕೃಷ್ಣೆ ಮತ್ತು ಕಾವೇರಿ